ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾದು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ. ನಗಿಸುವುದು ಪರಧರ್ಮ. ನಗುವ ಕೇಳುವುದ ನಗುವುದ ವಿಷಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರ ನಿಮಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ತಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ. ನಾನು ಪ್ರಸನ್ನ ಕಾವೇರಪ್ಪ, ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಅಭಿಮಾನಿ. ನಾನು ಇತ್ತೀಚೆಗೆ ನಮ್ಮ ಒಬ್ಬ ಸ್ನೇಹಿತರನ್ನ ಮೀಟ್ ಮಾಡಿದ್ದೆ. ಅವರ ಮಗ ನಂಗೆ ಭಾಳ ಪೆಟ್ಟು. ಆ ಹುಡುಗ ಸಣ್ಣ ವಯಸ್ಸಿಂದನೂ ಅವನನ್ನು ಗಮನಿಸ್ತಾ ಬಂದಿದ್ದೆ. ಅವನು ತುಂಬ ಬ್ರೈಟ್ ಹುಡುಗ, ತುಂಬ ಶಾಂತವಾಗಿರ್ತಿದ್ದ, ತುಂಬಾ ಓದ್ಕೊಳ್ತಿದ್ದ, ತುಂಬಾ ದೃಢ ಮನಸ್ಕರನಾಗಿದ್ದ. ಒಂಥರ ಅವನು ಎಷ್ಟು ಏನು ಕನ್ವಿಕ್ಷನ್ನಿಂದ ಹೇಳ್ತಿದ್ದ ಏನಾದರೂ ಹೇಳಬೇಕಿದ್ರೆ ಅಂದರೆ, ಏನಪ್ಪ ಇವನ ಮನಸ್ಥಿತಿ, ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೊಂದು ದೃಢ ಮನಸ್ಕನಾಗ್ಬಿಟ್ಟಿದ್ದಾನಿವನು ಅಂತ ಆಶ್ಚರ್ಯ ಆಗ್ತಿತ್ತು ನನಗೆ. ಅವನು ಇಂಜಿನಿಯರಿಂಗ್ ಸೇರಿಕೊಂಡ ಇತ್ತೀಚೆಗೆ, ಅಂದರೆ ಒಂದು 4-5 ವರ್ಷದಿಂದ ಇಂಜಿನಿಯರಿಂಗ್ ಸೇರಿಕೊಂಡಿದ್ದ. ಅವ್ರನ್ನ ನಾನು ಕೇಳಿದೆ ಮೊನ್ನೆ ಸಿಕ್ಕಿದಾಗ, ನಮ್ಮ ಸ್ನೇಹಿತರನ್ನು, ಹೆಂಗಿದ್ದಾನೆ ಸರ್ ಮಗ, ಚೆನ್ನಾಗಿ ಓದ್ತಾ ಇದ್ದಾನಾ, ಇನ್ನೂ ಎತ್ತರಕ್ಕೆ ಬೆಳೆದ್ಬಿಟ್ಟಿರ್ತಾನೆ, ಏನಾದರೂ ಕ್ಯಾಂಪಸ್ ಸೆಲೆಕ್ಷನ್ ಆಗೋಯ್ತಾ ಏನು ಅಂತ ಕೇಳಿದ್ರೆ, ಭಾಳ ನೋವಿನಿಂದ ಅವರು, ನಾನು ಭಾಳ ಸಂಕಟದಿಂದ ಹೇಳಿದ್ರು, ನನ್ನ ಮಗ ನಾನು ಅಂದ್ಕೊಂಡಷ್ಟು ಮಟ್ಟಕ್ಕೆ ಏರಿಲ್ಲ, ಈಗ ಅವನು ಈಗ ರೀಹ್ಯಾಬ್ ಸೆಂಟ್ರಲ್ಲಿದ್ದಾನೆ ಅಂತಂದರು. ನನಗಂತೂ ದಿಗ್ಭ್ರಮೆ ಆಯಿತು, ಇದೇನಪ್ಪ ಇದು, ಏನೋ ಒಳ್ಳೇದು ಹೇಳ್ತಾರೆ ಅಂತ ಕೇಳಿದ್ರೆ, ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಿ, ಏನಾಯಿತು ಸರ್ ಅಂದರೆ, ಅವ್ರು ಹೇಳಿದ್ರು ಅಲ್ಲಿ ಇಂಜಿನಿಯರಿಂಗ್ ಸೇರಿಕೊಂಡಾಗ ಅವನು ಹಾಸ್ಟೆಲಲ್ಲಿ ಇರ್ತಿದ್ದ, ಅಲ್ಲಿ ಯಾರ ಜೊತೆ ಏನು ಸಂಘ ಆಯಿತೋ ಅಥವಾ ಏನು ಫ್ರೆಂಡ್ಶಿಪ್ ಆಯಿತೋ ಏನಾಯಿತೋ, ಸ್ವಲ್ಪ ಕೆಟ್ಟ ಚಟಗಳಿಗೆ ಬಲಿಯಾಗಿಬಿಟ್ಟಿದ್ದ ನನ್ನ ಮಗ, ಹಾಗಾಗಿ ಅವನನ್ನು ಈಗ ರಿಹ್ಯಾಬ್ ಸೆಂಟ್ರಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿದ್ರು. ಇದನ್ನು ಕೇಳಿ ನನಗೆ ಮನಸ್ಸಿಗೆ ಭಾಳನೇ ನೋವಾಯಿತು. ಈ ಥರದ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು ಅಂತನ್ಸಿ, ಡಿ ವಿ ಜಿ ಏನಾದರೂ ಇದ್ರ ಬಗ್ಗೆ, ಮನಸ್ಸಿನ ಬಗ್ಗೆ ಏನಾದರೂ ಹೇಳಿದಾರಾ ಅಂತ ವಿಚಾರ ಮಾಡಿದಾಗ ಈ ಕಗ್ಗ ಜ್ಞಾಪಕಕ್ಕೆ ಬಂತು. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು, ಮಾರೀಚ ಹರಿಣ ಅಡ್ಡಾಡಲಿ ಏನಾಯಿತು, ವಾರಿಧಿಯೊಳಡಗಿ ನಿದ್ರಿಪ ಬಾಡವವೋ ತೃಷ್ಣೆ, ಆರದನು ಕೆರಳಿ ಪರೋ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ನೋಡಿ, ಧಾರುಣಿ ಅಂದರೆ ಭೂಮಿ, ಈ ಭೂಮಿಯ ಮಗಳು ಸೀತೆ. ಸೀತೆಗಿಂತ ಯಾರಾದರೂ ದೃಢ ಮನಸ್ಕರಿರೋಕ್ಕಾಗತ್ತಾ? ಈ ಧರಣಿಗಿಂತ ದೃಢವಾದ್ದು ಇನ್ನೊಂದಿಲ್ಲ, ನಮ್ಮನ್ನೆಲ್ಲ ಹೊತ್ತಿದೆ ಈ ಧರಣಿ. ಅಂಥವಳ ಮಗಳು ಸೀತೆ, ಅವಳಿಗಿಂತ ದೃಢ ಮನಸ್ಕರಾರು ಇನ್ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಆದರೆ ಮಾರೀಚ ಹರಿಣ ಅಡ್ಡಾಡಲಿ ಏನಾಯಿತು, ಮಾರೀಚ ಅನ್ನೋ ರಾಕ್ಷಸ ಹರಿಣ ಆಗಿ ಚಿನ್ನದ ಜಿಂಕೆಯಾಗಿ ಬಂದು ಅವಳು ಮುಂದೆ ಅಡ್ಡಾಡಿದಾಗ ಅವಳ ಮನಸ್ಸೇ ಚಂಚಲತೆಯಿಂದ ಕೂಡ್ತು. ಸೀತೆಯ ಮನಸ್ಸೇ ಚಂಚಲತೆಯಿಂದ ಕೂಡಿ ಮಾರೀಚ ಹರಿಣ ಅಡ್ಡಾಡಲಿ ಏನಾಯಿತು, ವಾರಿಧಿಯೊಳಡಗಿ ನಿದ್ರಿಪ ಬಾಡಬವೋ ತೃಷ್ಣೆ. ಅಂದರೆ ಸಮುದ್ರದ ಆಳದಲ್ಲಿ ಬಡಬಾಗ್ನಿ ಅಂತ ಇರುತ್ತೆ. ಬಡಬಾಗ್ನಿ ಅಂದರೆ ವಾಲ್ಕೆನೋಗಳಿರ್ತವೆ. ಸಮುದ್ರದ ಆಳದಲ್ಲಿರೋ ವಾಲ್ಕೆನೋ ಥರದ್ದು ನಮ್ಮ ಬಯಕೆಗಳು, ನಮ್ಮ ಚಂಚಲತೆ, ನಮ್ಮ ಮನಸ್ಸಿನ ಚಂಚಲತೆಗಳು. ಅದನ್ನು ಆರದನ್ನು ಕೆರಳಿ ಪರೋ ಮಂಕುತಿಮ್ಮ ಅಂತಾರೆ. ನೋಡಿ, ಈ ಸೀತೆ ಪ್ರಸಂಗದಲ್ಲೇ ಸೀತೆಗೆ ಒಂದು ನಿಮಿಷ ಮಾರೀಚ ಬಂದು ಕನಕಮೃಗವಾಗಿ ಅವಳು ಮುಂದೆ ಚಂಚಲತೆ ಕಾಡಿದ್ದು, ಚಂಚಲತೆ ಬರೋಂಗೆ ನೋಡಿಕೊಂಡ. ಆ ಚಂಚಲತೆಯಿಂದ ಅವಳು ರಾಮನಿಗೆ ಹೇಳ್ತಾಳೆ, ರಾಮ ಹೋಗಿ ನನಗೆ ಕನಕಮೃಗ ಅಂತ ತೊಗೊಂಡು ಬಾ ಅಂತ. ಅದನ್ನು ನೋಡಿ ರಾಮ ಹೋಗ್ತಾನೆ, ಅದನ್ನು ಕೇಳಿ ರಾಮ ಹೋಗ್ತಾನೆ, ರಾಮ ಹೋದ ಮೇಲೆ ಲಕ್ಷ್ಮಣನೂ ಹೋಗ್ತಾನೆ. ಆ ಒಂದು ಕ್ಷಣದ ಚಂಚಲತೆ ಅವಳ ಜೀವನದ ದಿಕ್ಕನ್ನೇ ಬದಲಿಸ್ಬಿಟ್ಟು ಎಂಥ ಅನಾಹುತಕ್ಕೆ ರಾವಣ ಬಂದು ಅವಳನ್ನು ಅಪಹರಿಸಿ ಮುಂದಾದದ್ದೇ ದೊಡ್ಡ ರಾಮಾಯಣ, ಅದೆಲ್ರಿಗೂ ಗೊತ್ತಿರೋದೆ. ಹಾಗೆ ಒಂದು ಕ್ಷಣದ ಚಂಚಲತೆ ನಮಗೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಅನ್ನೋದು ಈ ಮಂಕುತಿಮ್ಮನ ಕಗ್ಗದ ಅರ್ಥ. ಈ ಕಗ್ಗ ಓದಿದ ಮೇಲೆ ಮತ್ತೆ ನನಗೆ ನನ್ನ ಸ್ನೇಹಿತನ ಮಗನೇ ನೆನಪಿಗೆ ಬಂದ. ಅವನ ಜೀವನ ನೋಡಿ, ಒಂದು ಸಣ್ಣ ಚಂಚಲತೆಗೆ ಒಳಗಾಗಿದ್ದರಿಂದ ಅವನ ಜೀವನದ ದಿಕ್ಕೇ ಬದಲಾಗೋಯಿತು, ಜೀವನನೇ ಬದಲಾಗೋಯಿತು. ನಾವು ನಮ್ಮ ಜೀವನದಲ್ಲಿ ಈ ಥರದ ವಾಲ್ಕೆನಗಳನ್ನ, ಅಂದರೆ ನಮ್ಮ ಬಯಕೆಗಳನ್ನ,
ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸೋಣ ಅಂತ ಹೇಳ್ತಾ ಈ ಕಗ್ಗನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.